ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪೂಜೆ ಮಾಡುವ ಅರ್ಚಕರಿಗೆ ಸಚಿವ ಎಚ್ ಡಿ ರೇವಣ್ಣ ವಾಸ್ತು ಪಾಠವನ್ನ ಹೇಳಿಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಇಂತಹ ಪೂಜೆ ಪುನಸ್ಕಾರಗಳನ್ನ, ಹೋಮ ಹವನಗಳನ್ನ ಎಚ್ ಡಿ ರೇವಣ್ಣ ಮಾಡ್ತಾ ಇರ್ತಾರೆ. ವಾಸ್ತು ದೋಷ ಹಿನ್ನೆಲೆಯಲ್ಲಿ ಅರ್ಚಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಚಿವ ಎಚ್ ಡಿ ರೇವಣ್ಣ ಅನ್ನುವಂಥದ್ದು. ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅರ್ಚಕರು ಅಕಸ್ಮಾತ್ ಆಗಿ ಎಡವಟ್ಟನ್ನ ಮಾಡ್ತಾರೆ. ಆದ್ರೆ ಪೂಜೆ ಮಾಡ್ತಾ ಇದ್ದಂತಹ ದಿಕ್ಕನ್ನ ಬದಲಿಸಿದಂತಹ ಅರ್ಚಕರಿಗೆ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಚಿವ ಎಚ್ ಡಿ ರೇವಣ್ಣ. ಅರ್ಚಕರಿಗೇನೆ ವಾಸ್ತು ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಸೊ ಗುದ್ದಲಿ ಪೂಜೆಗೋಸ್ಕರ ಬಂದಿದ್ದಂತಹ ಅರ್ಚಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವ ಎಚ್ ಡಿ ರೇವಣ್ಣ. ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಯಾವ ದಿಕ್ಕಿಗೆ ಪಾಯ ತೆಗಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅನ್ನುವಂತಹ ಮಾತನ್ನ ಅರ್ಚಕರಿಗೆ ಹಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಯಾರೇ ಈ ಅರ್ಚಕರನ್ನ ಕರೆಸಿದ್ದಿಲ್ಲಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಯಾಕೆಂದರೆ ಸೊ ಎಚ್ ಡಿ ರೇವಣ್ಣ ಅವರಿಗೆ ಈ ರೀತಿಯಾಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಅಂದರೆ ದೇವರು ಅಂದರೆ ಸಾಕಷ್ಟು ಭಕ್ತಿ ಅವರಿಗೆ. ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಮೊದಲು ದೇವಸ್ಥಾನಕ್ಕೆ ಅಥವಾ ಈ ರೀತಿಯಾಗಿ ಹೋಮ ಹವನಗಳನ್ನು ಮಾಡ್ತಾ ಇರ್ತಾರೆ. ಸೊ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸುವಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೀರ ಟಿ ಫೈನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಅರ್ಚಕರನ್ನ ತರಾಟೆಗೆ ತೆಗೆದುಕೊಂಡಂಥ ಸಂದರ್ಭ. ಪೂಜೆಗೆ ಯಾವ ದಿಕ್ಕು ಕೂತ್ಕೋಬೇಕು ಗೊತ್ತಿಲ್ಲ ನಿಮಗೆ, ಯಾರು ಇವರನ್ನ ಕರೆಸಿದ್ದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅನುಭವಿ ಅರ್ಚಕರನ್ನ ಕರೆಸೋದನ್ನು ಬಿಟ್ಟು ಇವರನ್ನ ಯಾಕ್ರಿ ಕರೆಸಿದ್ರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ವಾಸ್ತು ಜ್ಞಾನವಿಲ್ಲದ ಅರ್ಚಕರಿಗೆ ಮಂಗಳಾರತಿನ ಮಾಡಿದ್ದಾರೆ ಎಚ್ ಡಿ ರೇವಣ್ಣ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಪ್ರಕಾಶ್, ಅರ್ಚಕರಿಗೆ ಅರ್ಚಕರಾದರೂ ಎಚ್ ಡಿ ರೇವಣ್ಣ ಅನ್ನುವಂಥದ್ದು ಏನು ನಡೀತು ಅಲ್ಲಿ ಅಂತ? ಹಾ, ಖಂಡಿತ ಗುರುಪ್ರಸಾದ್. ಯಾಕಂತಂದರೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಹಾಸನದ ಜಿಲ್ಲಾಸ್ಪತ್ರೆಯ ಮುಂದೆ ವಿದ್ಯಾರ್ಥಿನಿಗಳ ವಾರ್ಡಲ್ ವಾರ್ಡನ್ಗೆ ಹಾಸ್ಟೆಲ್ ಕಟ್ಟಲಿಕ್ಕೋಸ್ಕರ ಒಂದು ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಾರೆ. ಆ ಇಟ್ಕೊಂಡಿದ್ದಂತಹ ಸಂದರ್ಭದಲ್ಲಿ ರೇವಣ್ಣ ಮನೆಯಿಂದಲೂ ಕೂಡ ಕರೆಕ್ಟಾದ ಒಂದು ಟೈಮ್ ನೋಡಿಕೊಂಡು ಅವರು ಎಲ್ಲವನ್ನೂ ಕೂಡ ಟೈಮ್ ನೋಡಿಕೊಂಡು ಅಲ್ಲಿಗೆ ಆಗಮಿಸ್ತಾರೆ. ಆಗಮಿಸಿದಂತಹ ಸಂದರ್ಭದಲ್ಲಿ ರೇವಣ್ಣನ ಕೋಪ ಕೂಡ ಪಿತ್ತ ನತ್ತಿಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿದ್ದಂತಹ ಅರ್ಚಕರೇನಿರ್ತಾರೆ ಅವರು ಕೂಡ ವಾಸ್ತುವಿನ ದಿಕ್ಕನ್ನು ಕೂಡ ಬದಲಿಸಿರ್ತಾರೆ. ಹಾಗಾಗಿ ರೇವಣ್ಣ ಅವರು ಕೂಡ ಅದನ್ನು ತಕ್ಷಣ ಅವರ ಗಮನಕ್ಕೆ ಕೂಡ ಬರುತ್ತೆ. ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಕೋಪ ತುಂಬ ಜಾಸ್ತಿ ಮಟ್ಟಕ್ಕೆ ಹೋಗುತ್ತೆ. ಯಾಕಂತಂದ್ರೆ ಆ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು, ಅದು ಯಾವುದೇ ಒಳ್ಳೆ ಕೆಲಸ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅವರು ಕಾಲ ಗುಳಿ ಕಾಲ ಯಮಗಂಡ ಕಾಲ ಇಂಥವನ್ನು ನೋಡ್ಕೊಂಡು ಕೂಡ ಮಾಡ್ತಾರೆ. ಆದರೆ ನಿನ್ನೆ ಮಾತ್ರ ಇಂತಹ ದೃಶ್ಯ ಅಂದರೆ ಈ ರೀತಿ ಒಂದು ಘಟನೆ ನಡೆದಿರ್ಬೋದು. ಯಾರಯ್ಯ, ಯಾಕ್ರಿ ಇವ್ರನ್ನ ಕರೆಸಿದ್ರು, ವಾಸ್ತುವಿನ ದಿಕ್ಕೇ ಸರಿಯಾಗಿ ಗೊತ್ತಿಲ್ಲ, ಇಂಥ ಪೂಜಾರನ್ನ ಯಾಕೆ ಕರೆಸಿದಿರಿ, ಸೀನಿಯಾರಿಟಿ ಇರುವಂತಹ ಗೊತ್ತಿರುವಂತಹ ಅರ್ಚಕರನ್ನ ನೇಮಿಸಬೇಕಾಗಿತ್ತು, ಯಾರೇ ನೇಮಿಸಿದರು ಅಂತ ಮಾತುಗಳನ್ನ ಅಲ್ಲಿದ್ದಂತಹ ಆ ಇಂಜಿನಿಯರ್ ಏನಿರ್ತಾರೆ ಅವ್ರಿಗೆ ತರಾಟೆಗೆ ತೆಗೆದುಕೊಂಡ್ರು. ತಕ್ಷಣ ಅಲ್ಲಿ ರೇವಣ್ಣ ಅಣತಿಯಂತೆ ಅವರ ಅಣತಿಯಂತೆ ಕೂಡ ದಿಕ್ಕನ್ನು ಬದಲಾಯಿಸಿ ಪೂಜೆಯನ್ನು ಕೂಡ ಮಾಡಿದರು. ಆದರೂ ಕೂಡ ಅವರ ಸಿಟ್ಟು ಶಮನವಾಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಅಲ್ಲಿದ್ದಂತಹ ದಿಕ್ಕನ್ನು ಕೂಡ ಬದಲಾವಣೆ ಮಾಡಿ ಅರ್ಚಕರಿಗೆ ನೀನು ಇದೇ ರೀತಿ ಪೂಜೆ ಮಾಡಬೇಕು, ಅಲ್ಲಿ ದೃಶ್ಯಾವಳಿಗಳಲ್ಲಿ ಕೂಡ ಸ್ಪಷ್ಟವಾಗಿ ನಾವು ನೋಡ್ಬೋದು ಆ ನೀರು ಮತ್ತು ಹಾಲು ಹಾಕುವಂತಹ ಸಂದರ್ಭದಲ್ಲಿ ಈ ದಿಕ್ಕಿಂದ ಹಾಕಬೇಡ, ಅದೇ ದಿಕ್ಕಿಂದ ಹಾಕಬೇಕು ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾರೆ. ಒಟ್ಟಾರೆ ಇಲ್ಲಿ ಲೋಕೋಪಯೋಗಿ ಸಚಿವರು ಹಾಸನ ಜಿಲ್ಲೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾದರೂ ಕೂಡ ಅವರು ಮನೆಯಿಂದ ಹೊರಡಬೇಕಾದರೂ ಕೂಡ ಟೈಮ್ ನೋಡ್ಕೊಂಡು ಹೊರಡುವಂತಹ ಜಯಮಾನ ಅವ್ರದ್ದು, ಅದು ಈಗಲಿಂದಲೂ ಕೂಡ ಬಂದಿಲ್ಲ, ದಶಕಗಳಿಂದಲೂ ಕೂಡ ಅದೇ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ದೇವರು ಪೂಜೆ ಪುನಸ್ಕಾರ ಅಂತಂದರೆ ನಂಬುವಂತಹ ಜಯಮಾನ ಅವರದ್ದು. ಹಾಗಾಗಿ ನಿನ್ನೆ ಒಂದು ರೀತಿ ಅರ್ಚಕರು ಮಾಡಿದಂತಹ ಕೆಲಸ ರೇವಣ್ಣನವರ ಕೋಪ ಪಿತ್ತ ನತ್ತಿಗೇರುವಂತಹ ಮಾಡಿತು ಅಂತ ಹೇಳ್ಬೋದು ಗುರುಪ್ರಸಾದ್. ಎಸ್, ಮೊದಲೇ ಎಚ್ ಡಿ ರೇವಣ್ಣ ಯಾವಾಗಲೂ ಟೆನ್ಷನ್ನಲ್ಲಿ ಇರ್ತಾರೆ ಅಂತ ಜನ ಹೇಳ್ತಾರೆ. ಆ ಟೆನ್ಷನ್ನ ಅರ್ಚಕರ ಮೇಲೆ ಹಾಕಿದ್ರೆ ಪಾಪ ಅವರು ತಬ್ಬಿಬ್ಬಾಗ್ಬಿಟ್ರು ಅನ್ಸುತ್ತೆ ಆ ಟೈಮಲ್ಲಿ.
ಹಾ, ಖಂಡಿತವಾಗ್ಲೂ ಗುರುಪ್ರಸಾದ್. ಯಾಕಂತಂದ್ರೆ ಲೋಕೋಪಯೋಗಿ ಸಚಿವರು ಇಂತಹ ಮಾತುಗಳನ್ನಾಡಿದಾಗ ಯಾವೊಬ್ಬ ಅರ್ಚಕರು ಕೂಡ ಆ ಸಂದರ್ಭದಲ್ಲಿ ಆ ಪ್ಲೇಸಲ್ಲಿ ಕೂಡ ಇದ್ರೆ ತಬ್ಬಿ ಬಾಗ್ತಾರೆ. ಯಾಕಂತಂದ್ರೆ ರೇವಣ್ಣರವ್ರಿಗೆ ಎಲ್ಲವೂ ಕೂಡ ಗೊತ್ತಿದೆ, ಯಾವ ದಿಕ್ಕಿಗಿಟ್ಟರೆ ಶುಭವಾಗುತ್ತೆ, ಯಾವ ದಿಕ್ಕಿಗಿಟ್ಟರೆ ಅಶುಭವಾಗುತ್ತೆ ಅನ್ನೋದು ರೇವಣ್ಣರವ್ರಿಗೆ ಅವ್ರಿಗೆ ಆಗ್ಲಿಂದಲೂ ಕೂಡ ಗೊತ್ತಿದೆ. ಹಾಗಾಗಿ ಅವ್ರಿಗೆ ವಾಸ್ತು ತಜ್ಞರು ಕೂಡ ಅವ್ರಿಗೆ ಕೆಲವೊಂದು ಸಲ ಪಾಠವನ್ನು ಮಾಡಿರೋದು ಉಂಟು. ಹಾಗಾಗಿ ಎಲ್ಲೋ ಒಂದು ಕಡೆ ಅರ್ಚಕರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಕೂಡ ರೇವಣ್ಣರವರು ನಿನ್ನೆ ಗಮನಿಸುವಂಥದ್ದು. ಹಾಗಾಗಿ ಅವರಿಗೆ ಅಲ್ಲೇ ಅರ್ಚಕರಿಗೆ ಒಂದು ರೀತಿ ಮಹಾಮಂಗಳಾರತಿ ಮಾಡಿದ್ರು ಅಂತಲೇ ಸ್ಪಷ್ಟವಾಗಿ ನಾವು ಇಲ್ಲಿ ಹೇಳ್ಬೋದು. ಅಲ್ಲಿ ಬಂದಿದ್ದಂತಹ ಇಂಜಿನಿಯರ್ಗೂ ಕೂಡ ಒಂದು ರೀತಿ ಮಹಾಮಂಗಳಾರತಿ ಆಯಿತು. ಇದರ ಜೊತೆಗೆ ಹಾಸನದ BJP ಶಾಸಕ ಏನಿರ್ತಾರೆ ಪ್ರೀತಮ್ ಗೌಡ, ಅವರು ಕೂಡ ಜೊತೆಲಿದ್ರು. ಒಂದು ರೀತಿ ನಗೆಗಡಲಿಗೆ ಆ ಘಟನೆ ಕೂಡ ಎಲ್ಲರಿಗೂ ಸಾಕ್ಷಿ. ಆದರೆ ಇನ್ನೊಂದೆಡೆ ಪೂಜೆ ಮಾಡಲಿಕ್ಕೆ ಬಂದಿದ್ದಂತಹ ಅರ್ಚಕರಿಗೆ ಮಹಾಮಂಗಳಾರತಿ ಕೂಡ ಆಯಿತು. ಮತ್ತು ಇಂಜಿನಿಯರ್ ಏನಿರ್ತಾರೆ ಅವ್ರಿಗೂ ಕೂಡ ಮಂಗಳಾರತಿ ಮಾಡಿದ್ರು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿ.